ಈ ಸೆಷನಲ್ಲಿ ಸಿಮ್ಯುಲೇಷನ್ಗಳನ್ನು ಬಳಸಿ ಒಂದು ಪರಿಕಲ್ಪನೆಯನ್ನು ಹೇಗೆ ಮೂಡಿಸೋದು, ಒಂದು ನಿರ್ದಿಷ್ಟವಾದ ಕಲ್ಪನೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡೋದು ಹೇಗೆ, ಅಥವಾ ಸಿಮ್ಯುಲೇಷನ್ಗಳನ್ನು ಬಳಸಿ ಹೇಗೆ ಕೆಲವು ಸತ್ಯಾಂಶಗಳನ್ನು ಪತ್ತೆ ಹಚ್ಚುವುದು ಅನ್ನೋದ್ರ ಬಗ್ಗೆ ನೋಡೋಣ. ಕೆಲವೊಂದು ಸತಿ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಗುರುತ್ವ ಪಾಠ ಅಥವಾ ಕೇಂದ್ರಾಭಿಮುಖ ಚಲನೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವುಗಳಲ್ಲಿ ಕೆಲವು ಪ್ರಶ್ನೆಗಳು ಹೇಗಿರುತ್ತೆ ಅಂತಂದರೆ, ಸರ್, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದ್ದಾನೆ, ಅಕಸ್ಮಾತ್ ಸೂರ್ಯ ಯಾವುದೋ ಕಾರಣಕ್ಕೆ ಅಚಾನಕ್ಕಾಗಿ ಮಾಯ ಆಗಿಬಿಟ್ರೆ, ಕಾಣೆ ಆಗಿಬಿಟ್ರೆ ಭೂಮಿ ಹೇಗೆ ಚಲಿಸುತ್ತೆ? ವೃತ್ತೀಯ ಚಲನೆಯಲ್ಲಿತ್ತು ಇದುವರೆಗೆ ಭೂಮಿ, ಸಡನ್ನಾಗಿ ಸೂರ್ಯ ಮಾಯ ಆಗಿಬಿಟ್ರೆ ಭೂಮಿ ಹೇಗೆ ಚಲಿಸುತ್ತೆ? ಆ ಥರದ ಪ್ರಶ್ನೆನೆ. ಅಥವಾ ಸೂರ್ಯನ ರಾಶಿ ಇಷ್ಟಿದೆ, ಭೂಮಿ ರಾಶಿ ಇಷ್ಟಿದೆ, ಭೂಮಿ ರಾಶಿ ಜಾಸ್ತಿ ಆಗಿದ್ದರೆ ಭೂಮಿ ಹೇಗೆ ಚಲಿಸ್ತಾ ಇತ್ತು ಅಂತನ್ನುವಂತಹ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇಂಥ ಪ್ರಶ್ನೆಗಳಿಗೆ ನಾವು ಬೋರ್ಡ್ ಮೇಲೆ ಕಪ್ಪು ಹಲಗೆ ಮೇಲೆ ಚಿತ್ರಗಳನ್ನು ಬರೆದು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಹೆಚ್ಚಿನ ಮಾಹಿತಿ ವಿಜುವಲೈಸೇಷನ್ ಬೇಕಂತಂದಾಗ ನಮಗೆ ಸಿಮ್ಯುಲೇಷನ್ಗಳ ಅಗತ್ಯ ಬೀಳುತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಸಿಮ್ಯುಲೇಷನ್ ಇವತ್ತು ಈ ಸೆಷನ್ನಲ್ಲಿ ನೋಡೋಣ. ಆ ಸಿಮ್ಯುಲೇಷನ್ ಗ್ರಾವಿಟಿ ಆ್ಯಂಡ್ ಆರ್ಬಿಟ್ಸ್. ಗ್ರಾವಿಟಿ ಆ್ಯಂಡ್ ಆರ್ಬಿಟ್ಸ್ ಫೆಟ್ ಸಿಮ್ಯುಲೇಷನ್ ಆಗಿದ್ದು ಇದನ್ನು ಪ್ಲೇ ಮಾಡೋಣ. ಮಾಡೆಲ್ ಇದೆ, ಮಾಡೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಟು ಸ್ಕೇಲ್ ಇದೆ, ಟು ಸ್ಕೇಲ್ ಬೇಡ, ಮಾಡೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಟು ಸ್ಕೇಲ್ ಅಂದರೆ ಏನು ಅಂತ ನೀವು ಪತ್ತೆ ಮಾಡ್ಬೋದು ಆಮೇಲೆ. ಈಗ ನೋಡಿದರೆ ಈ ವಿಂಡೋದಲ್ಲಿ ಮಧ್ಯದಲ್ಲಿ ಸೂರ್ಯ ಹಳದಿ ಬಣ್ಣದಲ್ಲಿರೋದು, ಹಾಗೆ ಇಲ್ಲಿ ಭೂಮಿ ಕಾಣಿಸ್ತಾ ಇದೆ. ಇದಿಷ್ಟೇ ಚಾಯ್ಸ್ ಅಲ್ಲ, ನಮ್ಮ ಹತ್ರ ಬೇರೆ ಚಾಯ್ಸ್ ಕೂಡ ಇರುತ್ತೆ. ಭೂಮಿ, ಸೂರ್ಯ ಮತ್ತು ಚಂದ್ರ, ಅಥವಾ ಭೂಮಿ ಚಂದ್ರ, ಭೂಮಿ ಉಪಗ್ರಹ, ಈ ಥರದ ಚಾಯ್ಸ್ ನಾವು ಮಾಡ್ಕೊಳ್ಬೋದು. ಸಿಮ್ಯುಲೇಷನ್ಗಳ ಮಹತ್ವನೇ ಇದು. ನಮಗೆ ವೇರಿಯೇಬಲ್ಸ್ ತುಂಬ ಸಿಗುತ್ತೆ, ಆ ವೇರಿಯೇಬಲ್ಸನ್ನು ವ್ಯತ್ಯಾಸ ಮಾಡಿ ನಾವು ಅನೇಕ ಸತ್ಯಾಂಶಗಳನ್ನು ಕಂಡುಹಿಡಿಬೋದಾಗಿದೆ. ಈಗ ನಾನು ಆ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀನಿ ಸಿಮ್ಯುಲೇಷನ್ ಮುಖಾಂತರ. ನೋಡೋಣ, ಇಲ್ಲಿರುವಂತಹ ಮೊದಲು ಇಲ್ಲಿರುವಂತಹ ವೇರಿಯೇಬಲ್ಸ್ ಏನೇನಿದೆ ಅದನ್ನು ಮೊದಲು ಅಬ್ಸರ್ವ್ ಮಾಡ್ತೀನಿ. ಇಲ್ಲಿ ನಾನು ಈಗ ತಾನೇ ಹೇಳಿದಾಗೆ ಸೂರ್ಯ ಮತ್ತು ಭೂಮಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಗುರುತ್ವ ಇರಬೇಕೋ ಬೇಡೋ ಅಂತಿದೆ. ಗುರುತ್ವ ಆಫ್ ಮಾಡ್ಬೋದು ಅಥವಾ ಆನ್ ಮಾಡ್ಬೋದು, ಆನ್ ಅಂತ ಇರಲಿ. ದಿಕ್ಕನ್ನು ತೋರಿಸೋದಕ್ಕೆ ಬಾಣದ ಗುರುತಿದೆ, ಗ್ರಾವಿಟಿ ಫೋರ್ಸ್ಗೆ ಆನ್ ಮಾಡಿರ್ತೀನಿ. ಆಗ ಸೂರ್ಯನಿಂದ ಭೂಮಿ ಕಡೆಗೆ ಮತ್ತು ಭೂಮಿಯಿಂದ ಸೂರ್ಯನ ಕಡೆಗೆ ಸಮ ಪ್ರಮಾಣದ ಗ್ರಾವಿಟಿ ಇರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ. ಹಾಗೆ ವೆಲಾಸಿಟಿಯ ದಿಕ್ಕು, ವೇಗದ ದಿಕ್ಕು, ವೇಗ ಯಾವ ಕಡೆಗಿರುತ್ತೆ ಅಂತನ್ನೋದರ ದಿಕ್ಕು. ಹಾಗೆ ಚಲಿಸುವ ಕಾಯದ ದಾರಿ ಪತ್ತೆ ಮಾಡೋದಕ್ಕೆ ಪಾತ್ ಅಂತ. ಗ್ರಿಡ್ ಅಂದರೆ ಒಂದು ಫ್ರೇಮ್ ಆಫ್ ರೆಫರೆನ್ಸ್, ಇಡೀ ಚಲನೆ ಯಾವ ಆಧಾರದಲ್ಲಿ ನಡೀತಾ ಇದೆ, ಯಾವ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅಂತ ಪತ್ತೆ ಮಾಡೋದಕ್ಕೆ ಗ್ರಿಡ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಮಾಸ್, ಸ್ಟಾರ್ ಮಾಸ್ ಅಂತಿದೆ, ಪ್ಲಾನೆಟ್ ಮಾಸ್ ಅಂತಿದೆ, ಸೂರ್ಯನ ರಾಶಿ ಹಾಗೇ ಇರಲಿ, ಗ್ರಹದ ರಾಶಿ ಭೂಮಿ ಅಷ್ಟೇ ಇರಲಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಪ್ಲೇ ಬಟನ್ ಪ್ಲೇ ಮಾಡಿದಾಗ ಏನಾಗುತ್ತೆ ನೋಡೋಣ. ಇಲ್ಲಿ ನೋಡಿ, ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಭೂಮಿಯ ಎಷ್ಟು ದಿನಗಳು ಬೇಕಾಗತ್ತೆ ಅಂತ ಇಲ್ಲಿ ಕಾಣ್ತಾ ಇದೆ. ಈ ಭಾಗದಲ್ಲಿ ನಾನು ಸದ್ಯಕ್ಕೆ ಪಾಸ್ ಮಾಡಿದ್ದೀನಿ. ಪಾಸ್ ಮಾಡ್ತಾ ನೋಡೋದಾದರೆ ಒಂದು ವೃತ್ತೀಯ ಚಲನೆಯಲ್ಲಿ ಚಲಿಸ್ತಾ ಇರುವಂತಹ ಕಾಯದ ವೇಗವು ಯಾವಾಗಲೂ ಆ ವೃತ್ತೀಯ ಚಲನೆಗೆ, ಆ ವೃತ್ತಕ್ಕೆ ಸ್ಪರ್ಶಕದ ದಿಕ್ಕಿನಲ್ಲಿರುತ್ತೆ ಅಂತನ್ನೋದನ್ನು ನಾವು ವೃತ್ತೀಯ ಚಲನೆ ಪಾಠ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಲ್ತ್ಕೊಂಡಿರ್ತಾರೆ. ಅದನ್ನು ಇಲ್ಲಿ ಗಮನಿಸ್ಬೋದು. ನಾನು ಇದು 365 ದಿನಗಳು ಆದಾಗ ಒಂದು ಸುತ್ತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಹಾ, ಇಲ್ಲಿ ಸ್ವಲ್ಪ ಭಾಗ ಮುಂದಕ್ಕೆ ಹೋಗಿದೆ, ಹಾಗಾಗಿ 368 ಬರ್ತಾ ಇದೆ. ಕರೆಕ್ಟಾಗಿ ಈ ಭಾಗದಲ್ಲೇ ಇದ್ದಿದ್ರೆ 365 ದಿನಗಳು ಬರ್ತಾ ಇತ್ತು. ಅಂದರೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದರೆ 365 ದಿನಗಳಲ್ಲಿ ಒಂದು ಸುತ್ತು ಬರುತ್ತೆ ಅಂತ ಈಗ ಗಮನಿಸಿದ್ವು. ವಿದ್ಯಾರ್ಥಿ ಕೇಳಿದಂತಹ ಮೊದಲನೇ ಪ್ರಶ್ನೆಗೆ ಹೋಗೋದಾದರೆ, ಭೂಮಿಯ ಗುರುತ್ವ ಇಲ್ಲದಿದ್ದ ಪಕ್ಷದಲ್ಲಿ ಭೂಮಿ ಹೇಗೆ ಚಲಿಸ್ತಾ ಇತ್ತು, ಸೂರ್ಯನ ಗುರುತ್ವ ಇಲ್ಲದಿದ್ದ ಪಕ್ಷದಲ್ಲಿ ಭೂಮಿ ಹೇಗೆ ಚಲಿಸ್ತಾ ಇತ್ತು ಅಂತ. ಮೊದಲು ಚಲನೆ ಇರಲಿ, ಮಧ್ಯದಲ್ಲಿ ಒಂದು ಭಾಗದಲ್ಲಿ ನಾನು ಗುರುತ್ವವನ್ನು ಆಫ್ ಮಾಡ್ತೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ,
ಈಗ ಗಮನಿಸಿದಿರಿ, ವೃತ್ತೀಯ ಚಲನೆಯಲ್ಲಿ ಕೇಂದ್ರಾಭಿಮುಖ ಬಲ ಇಲ್ಲದಿದ್ದ ಪಕ್ಷದಲ್ಲಿ ಕಾಯವು ಸ್ಪರ್ಶಕದ ದಿಕ್ಕಿನಲ್ಲಿ ಚಲಿಸುತ್ತದೆ. ಸ್ಪರ್ಶಕದ ದಿಕ್ಕಿನಲ್ಲಿ ವೇಗ ಯಾವ ದಿಕ್ಕಿನಲ್ಲಿತ್ತು ಆ ಕಡೆಗೆ ಚಲಿಸ್ತಾ ಇರುತ್ತೆ ಅಂತನ್ನೋದನ್ನು ಈಗ ನೋಡಿದ್ವಿ. ಪ್ಲೇ ಮಾಡ್ತೀನಿ. ಪ್ಲೇ ಮಾಡಿದಾಗ ಭೂಮಿ ವೃತ್ತೀಯ ಚಲನೆಯಿಂದ, ಅಂದರೆ ಸೂರ್ಯನ ಗುರುತ್ವವನ್ನು ತಪ್ಪಿಸ್ಕೊಂಡು ಆಚೆ ಹೋಗ್ತಿದೆ. ಗುರುತ್ವ ಇಲ್ಲ, ಸೂರ್ಯನ ವೃತ್ತೀಯ ಚಲನೆ ವೃತ್ತೀಯ ಪಥದಿಂದ ಆಚೆ ಚಲಿಸಿರೋದು ನೋಡ್ತೀನಿ. ಮತ್ತು ನಾನು ಪೂರ್ತಿ ರೀಸೆಟ್ ಮಾಡಿ ಬೇರೆ ಆಪ್ಷನನ್ನು ತಗೊಳ್ತೀನಿ. ಅಂದರೆ ಸೂರ್ಯನ ರಾಶಿ ಜಾಸ್ತಿ ಇದ್ದಾಗ ಗ್ರಹ ಹೇಗೆ ಚಲಿಸ್ಬೋದು ಅಂತ ನೋಡೋಣ. ಸೂರ್ಯನ ರಾಶಿ ಜಾಸ್ತಿ ಇದೆ, ಒಂದೂವರೆ ಪಟ್ಟಿದೆ, ಗ್ರಹ ಹೇಗೆ ಚಲಿಸುತ್ತೆ ಅಂತ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅದೇ ಇಲ್ಲಿ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ ನೋಡೋಣ. ಮೊದಲಿಗೆ ಗ್ರಾವಿಟಿ ಫೋರ್ಸ್, ವೆಲಾಸಿಟಿ ದಿಕ್ಕು, ವೇಗದ ದಿಕ್ಕು, ದಾರಿ ಮತ್ತು ಗ್ರಿಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಪ್ಲೇ ಕೊಡ್ತೀನಿ. ಈ ಸಂದರ್ಭದಲ್ಲಿ ನೀವು ನೋಡಿದಿರಿ ಕೇಂದ್ರಾಭಿಮುಖ ಬಲ ಹೆಚ್ಚಾದ್ರಿಂದ ಈ ಅಳತೆ ಹೆಚ್ಚಾಯಿತು, ಈ ಅಳತೆ ಕಡಿಮೆ ಆಯಿತು. ಅಂದರೆ ಕೇಂದ್ರಾಭಿಮುಖ ಬಲ ಹೆಚ್ಚಾದ್ರಿಂದ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇರುವಂತಹ ಕಾಯವು ಕೇಂದ್ರದೆಡೆಗೆ ಚಲಿಸಿದ್ದನ್ನು ನೋಡಿದಿರಿ. ಸ್ವಲ್ಪ ಹೊತ್ತಿನ ನಂತರ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅದು ಅಂಡಾಕಾರದಲ್ಲಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ಈ ಭಾಗಕ್ಕೆ ಬಂದಾಗ ಕೇಂದ್ರಾಭಿಮುಖ ಬಲ ಕಡಿಮೆ ಆಗುತ್ತೆ, ಹಾಗಾಗಿ ಅದರ ವೇಗ ಕಡಿಮೆ ಆಯಿತು. ಈ ಭಾಗಕ್ಕೆ ಬಂದಾಗ ಅದರ ಕೇಂದ್ರಾಭಿಮುಖ ಬಲ ಹೆಚ್ಚಾಗುತ್ತೆ, ಆಗ ಅದರ ವೇಗ ಜಾಸ್ತಿ ಆಗುತ್ತೆ. ಈ ಕಾನ್ಸೆಪ್ಟ್ ಎಲ್ಲಿ ನೋಡಿರ್ತೀವಿ ನಾವು ಅಂತಂದರೆ ಕೆಪ್ಲರ್ನ ಚಲನೆಯ ನಿಯಮಗಳಲ್ಲಿ ಮೊದಲನೇ ನಿಯಮ ಏನು ಹೇಳುತ್ತೆ ಅಂತಂದರೆ ಸೂರ್ಯ ಒಂದು ಕೇಂದ್ರದಲ್ಲಿ ಇರುವಂತೆ ಕಾಯಗಳು ಅಥವಾ ಗ್ರಹಗಳು ಸೂರ್ಯನ ಸುತ್ತ ಎಲಿಪ್ಸಿಯ ಆಕಾರದಲ್ಲಿ ಸುತ್ತುತ್ತಾ ಇರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ವು. ಆ ಅಂಶವನ್ನು ಇಲ್ಲಿ ನಾವು ಗಮನಿಸಬಹುದು. ಈಗ ನಾನು ಭೂಮಿಯ ರಾಶಿ, ಅಂದರೆ ಭೂಮಿಯಲ್ಲ, ಭೂಮಿಯಂತಹ ಮತ್ತೊಂದು ಉಪಗ್ರಹ ಇದೆ ಅಂತ ಹೇಳಿದರೆ ಗ್ರಹದ ರಾಶಿಯನ್ನು ಒಂದೂವರೆ ಪಟ್ಟು ಮಾಡಿದಾಗ ಯಾವ ರೀತಿ ಚಲನೆ ಬರುತ್ತೆ ಅಂತ. ನಾನು ಇನ್ನೊಂದು ಸ್ವಲ್ಪ ಗ್ರಹದ ರಾಶಿಯನ್ನು ಮತ್ತೊಂದಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ. ಗ್ರಹದ ರಾಶಿಯನ್ನು ಜಾಸ್ತಿ ಮಾಡಿದಾಗ ನನಗೆ ಪಥ, ನೀವು ಸ್ವಲ್ಪ ಹೊತ್ತಿನ ಹಿಂದೆ ಅಬ್ಸರ್ವ್ ಮಾಡಿದರೆ ಅದು ಆಗ ಪಥದ ಅಳತೆ ಬೇರೆ ರೀತಿ ಇತ್ತು, ಈಗ ಬೇರೆ ರೀತಿ ಇದೆ. ಅಕಸ್ಮಾತ್ ಸೂರ್ಯನ ರಾಶಿ ತುಂಬ ಹೆಚ್ಚಾದರೆ ಗ್ರಹದ ಚಲನೆ ಹೇಗಿರುತ್ತೆ ನೋಡೋಣ. ಗ್ರಹ ಸೂರ್ಯನಿಗೆ ಹೋಗಿ ತುಂಬ ಹತ್ತಿರದಲ್ಲಿ ಹೋಗಿ ನಂತರ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳುತ್ತೆ. ಹೆಚ್ಚು ಈಗ ನೋಡಿದರೆ ಇದು ಹೆಚ್ಚು ಎಲಿಪ್ಸಿಯವಾಗಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ಪೂರ್ತಿ ಎಲ್ಲವನ್ನ ಕ್ಲಿಯರ್ ಮಾಡ್ತೀನಿ. ನಾನೀಗ ಭೂಮಿ, ಸೂರ್ಯ ಮತ್ತು ಚಂದ್ರ ಮೂರು ಇರೋದನ್ನು ಒಂದು ಸಿಸ್ಟಮ್ ತಗೊಳ್ತಾ ಇದ್ದೀನಿ. ಇದರಲ್ಲಿ ಗ್ರಾವಿಟಿ ಫೋರ್ಸ್, ವೆಲಾಸಿಟಿ ಮತ್ತು ದಿಕ್ಕು ಮೂರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಕೊಡ್ತೀನಿ. ಈಗ ಒಂದು ಕುತೂಹಲಕಾರಿಯಾದಂತಹ ಸಂಗತಿ ಬರುತ್ತೆ. ಪ್ರಶ್ನೆ ಹೇಗಿದೆ ಅಂತಂದರೆ ಭೂಮಿ ಮತ್ತು ಸೂರ್ಯ ಈರ್ವರ ಗುರುತ್ವವು ಚಂದ್ರನ ಮೇಲೆ ಉಂಟಾದರೂ ಚಂದ್ರ ಯಾಕೆ ಸೂರ್ಯನ ಕಡೆ ಹೋಗದೇನೆ, ಸೂರ್ಯ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥದ್ದು ಸೂರ್ಯನ ಗುರುತ್ವ ಭೂಮಿಯ ಗುರುತ್ವಕ್ಕಿಂತ ಹೆಚ್ಚಿದೆ, ಆದರೆ ಯಾಕೆ ಚಂದ್ರ ಸೂರ್ಯನ ಕಡೆ ಹೋಗ್ದೇನೆ ಭೂಮಿಯ ಜೊತೆಗೇನೆ ಅಂಟ್ಕೊಂಡಿದ್ದಾನೆ ಅಂತ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ವ ನೋಡೋಣ. ಇದರಿಂದ ಭೂಮಿ ಚಂದ್ರನ ತುಂಬ ಹತ್ತಿರ ಇರೋದರಿಂದ ಸೂರ್ಯನ ಗುರುತ್ವ ಶಕ್ತಿ ಚಂದ್ರನ ಮೇಲೆ ಎಷ್ಟು ಬೀಳುತ್ತೆ ಅದಕ್ಕಿಂತ ಹೆಚ್ಚು ಗುರುತ್ವ ಭೂಮಿ ಕೊಡೋದ್ರಿಂದ ಚಂದ್ರ ಭೂಮಿಯ ಸುತ್ತನೇ ಸುತ್ತುತ್ತಾ ಇದ್ದಾನೆ. ಆದರೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇರೋದರಿಂದ ಚಂದ್ರ ಸಹ ಭೂಮಿಯ ಸುತ್ತ ಸುತ್ತುತ್ತಾ ಸೂರ್ಯನ ಸುತ್ತ ಸುತ್ತುತ್ತಾ ಇರೋದನ್ನು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಹೀಗೆ ಚಂದ್ರ
ಭೂಮಿ ಸುತ್ತ ಸುತ್ತುತ್ತಾ ಇದ್ದಾನೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಒಂದು ನಕ್ಷತ್ರದ ರಾಶಿ ತುಂಬ ಹೆಚ್ಚಿದ್ದು ಗ್ರಹದ ರಾಶಿ ಭೂಮಿಯಷ್ಟೇ ಇದ್ದಾಗ ಚಲನೆ ಹೇಗಾಗುತ್ತೆ, ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತೋ ಏನು ಅಂತ ನೋಡೋಣ. ಅಬ್ಸರ್ವ್ ಮಾಡಿದ್ರಿ, ಈಗ ಸೂರ್ಯನ ರಾಶಿ ಅಥವಾ ಕೇಂದ್ರದಲ್ಲಿರುವಂತಹ ನಕ್ಷತ್ರದ ರಾಶಿ ಸೂರ್ಯನ ರಾಶಿಗಿಂತ ಎರಡು ಪಟ್ಟು ಹೆಚ್ಚಿದ್ದು ಗ್ರಹದ ರಾಶಿ ಭೂಮಿಯಷ್ಟೇ ಇದ್ದಾಗ ಗ್ರಹ ಸೂರ್ಯನ ಸುತ್ತ ಸುತ್ತದೇನೆ ಸೂರ್ಯನಿಗೆ ಅಥವಾ ನಕ್ಷತ್ರಕ್ಕೆ ಹೋಗಿ ಡಿಕ್ಕಿ ಹೊಡೆಯೋದನ್ನು ಬೀಳೋದನ್ನು ನೀವು ಈಗ ತಾನೇ ನೋಡಿದಿರಿ. ಇವೆಲ್ಲ ಪ್ರಯೋಗಗಳಿಂದ, ಇದನ್ನು ಪ್ರಯೋಗ ಅಂತಲೇ ಕರಿಬೋದು, ನೇರವಾಗಿ ನಾವು ಭೂಮಿಯನ್ನು ಸುತ್ತಿಸಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು, ಭೂಮಿ ಮತ್ತು ಸೂರ್ಯ, ಭೂಮಿ ಚಂದ್ರ ಸೂರ್ಯ ಅಥವಾ ಭೂಮಿ ಮತ್ತು ಉಪಗ್ರಹ ಇವುಗಳ ಸಿಮ್ಯುಲೇಷನ್ಗಳನ್ನು ಬಳಸಿ ಯಾವ ಅಂಶವನ್ನು ಹೇಗೆ ವ್ಯತ್ಯಾಸ ಮಾಡಿದರೆ ಚಲನೆ ಹೇಗಿರುತ್ತೆ, ಬಲಗಳು ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನಾವು ಈ ಸಿಮ್ಯುಲೇಷನ್ ಮುಖಾಂತರ ನೋಡಿದ್ವು. ಈ ಸಿಮ್ಯುಲೇಷನ್ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಹ ಅನೇಕ ಪ್ರಶ್ನೆಗಳು ಹುಟ್ಟಿರಬಹುದು. ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾನೀಗ ಒಂದು ಮೂಮೆಂಟ್ ಮಾಡ್ತಾ ಇದ್ದೀನಿ, ಈ ಮೂಮೆಂಟ್ ಮಾಡಿದಾಗ ಯಾವ ರೀತಿ ಚಲನೆ ಇರಬಹುದು ಅಂತ ಹಾಳೆಯ ಮೇಲೆ ಬರೀರಿ. ಆ ಹಾಳೆಯ ಮೇಲೆ ನೀವು ರಚಿಸಿದ ಚಿತ್ರ ಸಿಮ್ಯುಲೇಷನ್ನ ಪ್ಲೇ ಮಾಡಿದಾಗ ಉಂಟಾಗುವ ಚಿತ್ರಕ್ಕೆ ಸಮವಾಗಿರುತ್ತೆ ಅಂತಂದರೆ ನೀವು ಚಲನೆಯನ್ನು ಹೆಚ್ಚು ಅರ್ಥಗರ್ಭಿತವಾಗಿ ತಿಳಿದುಕೊಂಡಿದ್ದೀರಿ ಅಂತ.